ಹಾರ್ಲೆ ಡೇವಿಡ್ಸನ್ ಏನು ಕಾಸ್ಟ್ಲಿ ಅಂತ ಹೇಳ್ತಾರಲ್ಲ, ಇದೇ ಕಾರಣಕ್ಕೇನೆ. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಒನ್ಸ್ ಅಗೇನ್. ಇವತ್ತು ನನ್ನ ಗಾಡಿ ಆಲ್ಮೋಸ್ಟ್ 9000 ಕಿಲೋಮೀಟರ್ಸ್ ಆಗ್ತಿದೆ. ಸೊ ಅದರಿಂದ ನಾನು ಸರ್ವಿಸ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಈಗ ಶೋರೂಮಲ್ಲಿ ಬಿಟ್ಟರೆ ಆಲ್ಮೋಸ್ಟ್ ಬುಕ್ಕಿಂಗು ಅದು ಇದೆಲ್ಲ ಸೇರಿ ಒಂದು 5 to 6 days ತಗೊಳುತ್ತೆ. ಸೊ 5 to 6 days ನಾನು ಗಾಡಿನ ಬಿಟ್ಟು ಇರಬೇಕು ಅಂತಂದರೆ ಆಗಲ್ಲ, ಯಾಕೆಂದರೆ ನಾನು ಫ್ರೀಕ್ವೆಂಟ್ ಟ್ರಾವೆಲಿಂಗ್ ಮಾಡ್ತಾಯಿರ್ತೀನಿ. ಅದಕ್ಕೆ ಬೈಸನ್ ಅಂತ ಬೆಂಗಳೂರಲ್ಲಿ 2 ಶೋರೂಮ್ ಇತ್ತು, ಒಂದು ಟಸ್ಕರ್ ಹಾರ್ಲೆ ಮತ್ತು ಬೈಸನ್ ಹಾರ್ಲೆ ಅಂತ. ನಾನು ಟಸ್ಕರಲ್ಲಿ ಗಾಡಿ ತೊಗೊಂಡಿದ್ದು, ಬಟ್ ಬೈಸನ್ನು ಡ್ಯೂ ಟು ಕೋವಿಡ್ ಮತ್ತು ಹಾರ್ಲೆ ಬ್ಯಾಕ್ಔಟ್ ಆಗಿದ್ದರಿಂದ ಇಂಡಿಯಾದಿಂದ, ಸೊ ದೇ ಹ್ಯಾವ್ ಕ್ಲೋಸ್ ದ ಶೋರೂಮ್. ಬಟ್ ಅಲ್ಲಿ ಹಿದಾಯತ್ ಅಂತ ಒಬ್ಬರು ಮೆಕ್ಯಾನಿಕ್ ವರ್ಕ್ ಮಾಡ್ತಾಯಿದ್ರು. ಸೊ ಅವರು ಹೊಸದಾಗಿ ಅವರೇ ಸರ್ವಿಸ್ ಸೆಂಟರ್ ಓಪನ್ ಮಾಡಿದ್ದಾರೆ. ಅಲ್ಲಿ ಹೋಗಿ ನನ್ನ ಬೈಕ್ನ ಸರ್ವಿಸ್ ಮಾಡಿಸ್ತೀನಿ. ಆ್ಯಂಡ್ ಈಸ್ ವೆರಿ ಗುಡ್ ಆ್ಯಂಡ್ ಹಂಬಲ್. ಸೊ ಬನ್ನಿ, ಲೆಟ್ಸ್ ಗೋ. ಸೊ ಸರ್ವಿಸ್ ಬಗ್ಗೆ ಹೇಳಬೇಕು ಅಂತಂದರೆ, ಎವ್ರಿ 8000 ಕಿಲೋಮೀಟರ್ಸ್ಗೆ ಬೈಕ್ನ ಸರ್ವಿಸ್ ಮಾಡಿಸ್ಬೇಕು. ಈಗ ಆಯಿಲ್ ಫಿಲ್ಟ್ರ್ ಚೇಂಜ್ ಮಾಡಿಸ್ಬೇಕು, ಆಯಿಲ್ ಚೇಂಜ್ ಮಾಡಿಸ್ಬೇಕು, ಅದಾದಮೇಲೆ ಬ್ರೇಕ್ ಪ್ಯಾಡ್ಸ್ ಒಂದು ಚೇಂಜ್ ಮಾಡಿಸ್ಬೇಕು. ಸೊ ನಿಮಗೆ ಈ ಅಂಡರ್ಪಾಸ್ ಮೇಲುಗಡೆ ಬಂದರೆ ನಿಮಗೆ ಇಲ್ಲಿ HD ಗ್ಯಾರೇಜ್ ಅಂತ ಇದೆ. ಸೊ ಇಲ್ಲೇ ನಾನು ಇವಾಗ ಮಾಡಿಸೋದು. ಸೊ ಇವರೇ ಇದಾಯತ್ತು, ಈ ಈಸ್ ದ ಓನ್ಲಿ ಸರ್ಟಿಫೈಡ್ ಮೆಕ್ಯಾನಿಕ್ ನಮ್ಮ ಹಾಲೆ ಡಾಕ್ಟರ್ ಇವರು. ನಾನು ನಿಮಗೆ ಹೇಳಿದೆ ಗೊತ್ತಾ ಸರ್ಟಿಫೈಡ್ ಇದು ಅಂತ, ಇದು ನೋಡಿ ಇಲ್ಲಿ ಸೈಯದ್ ಹಿದಾಯತ್ತು, ಇದು ದಿಸ್ ಇಸ್ ಅ ಸರ್ಟಿಫಿಕೇಶನ್ಸು ಅದಕ್ಕೆ ಸಿಕ್ಕಿರೋದು. ಸೊ ಇಲ್ಲಿ ಹಾರ್ಲೆ 751 ಬಂದಿದೆ, ಮತ್ತು ಅಲ್ಲೊಂದು ಸ್ಟ್ರೀಟ್ ಬಾಬ್ ಇದೆ. ಎಲ್ಲ ಇದ್ರದ್ದು ಏನು ಸೂಪರ್ ಬೈಕ್ಸ್ ಎಲ್ಲ ಇವರು ಇಲ್ಲಿ ಸರ್ವಿಸ್ ಮಾಡ್ತಾರೆ. ಈಗ W40 ಏನಕ್ಕೆ ಹಾಕಿದೆ ದಯತ್? ಅದು ರೆಸ್ಟ್ ಆಫ್ ಒಳಗಡೆ ಏನೇ ರೆಸ್ಟ್ ಆಗಿದ್ರು ಅದಕ್ಕೋಸ್ಕರ ಲೂಬ್ರಿಕೇಟಿಂಗ್. ಯಾಕೆಂದರೆ ನೀವು ಒಂದ್ಸರಿ ಸರ್ವಿಸ್ ಮಾಡಿದ್ರೆ 4 months 5 months ಯೂಸೇ ಮಾಡಲ್ಲ. ಸೊ ಅದು ಒಳಗಡೆ ಏನಿರೋದು ಕ್ಲೀನ್ ಆಗುತ್ತೆ ಒಳಗಡೆ. ಓಕೆ, ನೀರಾ ಏನಾಗೈತೆ? ಮಾಯಿಶ್ಚರ್ ಬರುತ್ತೆ, ತುಂಬ ದಿವಸ ನೆನೆಸ್ಬಿಟ್ರೆ ಅದು ಹಂಗೆ ಮಾಯಿಶ್ಚರ್ ಕಟ್ಕೊಂತಾರೆ. ಸೊ 588 ಇಂಜಿನ್ ಆಯಿಲ್ನ ಡ್ರೈವ್ ಮಾಡೋಕ್ಕೆ ದೇರ್ ಇಸ್ ಸಪ್ರೇಟ್ ಪೈಪ್. ಸೊ ಸಪ್ರೇಟ್ ಪೈಪ್ ಬರುತ್ತೆ, ಆ ಪೈಪ್ದು ಇಲ್ಲಿ ಬಂದಿದೆ. ಇದನ್ನು ಓಪನ್ ಮಾಡಿದ್ರೆ ಫುಲ್ ಡ್ರೈನ್ ಆಗುತ್ತೆ. ಜೊತೆಗೆ ಇಂಜಿನ್ ಆಯಿಲ್ ಹಾಕೋಕ್ಕೆ ಇಲ್ಲೇ ಟ್ಯಾಂಕು. ಇದನ್ನು ಓಪನ್ ಮಾಡಿದ ತಕ್ಷಣ ಹಿಂಗೆ ಇದು ಜಸ್ಟ್ ಕ್ಲೋಸ್ ಆ್ಯಂಡ್ ಓಪನ್, ಜಸ್ಟ್ ಇಷ್ಟೇ ಓಪನ್ ಅದು. ಸೊ ಅಲ್ಲಿಂದ ಡ್ರೈನ್ ಈಗ ಆಯಿಲ್ ಫಿಲ್ಟ್ರನ್ನ ಚೇಂಜ್ ಮಾಡ್ತಾಯಿದ್ದಾರೆ. ಆ್ಯಕ್ಚುಲಿ ರಿಮೂವ್ ಮಾಡಬೇಕು. ನಿಮಗೆ ಕಾರ್ಗಳಲ್ಲಿ ಎವ್ರಿ ಟೈಮ್ ಆಯಿಲ್ ಫಿಲ್ಟ್ರ್ ಹೆಂಗೆ ಚೇಂಜ್ ಮಾಡ್ತೀವೋ
ಇದೇ ಗಾಡಿಗಳಿಗೂ ಹಿಂಗೆ ಚೇಂಜ್ ಮಾಡಬೇಕು. ಸೊ ಗಾಡಿ ತಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಮೇಂಟೈನ್ ಮಾಡೋದು ಇಂಪಾರ್ಟೆಂಟು. ಆಯಿಲ್ ಫಿಲ್ಟರ್ ಇರುತ್ತೆ, ಎವ್ರಿ ಸರ್ವಿಸ್ಗೂ ಆಯಿಲ್ ಫಿಲ್ಟರ್ ಚೇಂಜ್ ಮಾಡಿದ್ರೆ ಒಳ್ಳೆಯದು. ಇದಾದ್ಮೇಲೆ ಕ್ರ್ಯಾಂಕ್ ಮಾಡಬೇಕು. ಏನಕ್ಕೆ ಹಿಂಗೆ ಮಾಡಬೇಕು? ಒಳಗಡೆ ಇಂಜಿನ್ ಒಳಗಡೆ ಸ್ಟೋರ್ ಆಗಿರುತ್ತೆ. ಓಕೆ, ಸೊ ಆಯಿಲ್ ಎಲ್ಲ ಆಚೆ ಬರಬೇಕು. ಓಕೆ, ಅದು ಸ್ಟೋರ್ ಆಗಿರೋದು ಟ್ಯಾಂಕಿಂದ ಹೋಗುತ್ತೆ, ಟ್ಯಾಂಕಿಂದ ಮತ್ತೆ ರಿಟರ್ನ್ ಬರುತ್ತೆ. ಓಕೆ, ಸೊ ಎವ್ರಿ ಈ ಸ್ಪೆಷಲಿ ಸ್ಪೋರ್ಟ್ಸ್ ಸ್ಟಾರ್ ಪ್ಲಸ್ಸು ಇದು ಸಾಫ್ಟ್ವೇರ್ ಮಾಡೆಲ್ಸ್ ಮಾತ್ರ. ಓಕೆ, ಹ್ಞೂ, ಇಂಜಿನ್ ಒಳಗಡೆ ಸೇರ್ಕೊಂಡಿರ್ತಾರೆ. ಓಕೆ, ಹೋ ಹೋ ಹೋ, ಇದು ಡ್ರೈನ್ ಆಗ್ತದೆ, ಕ್ಲಚ್ಚು ಟ್ರಾನ್ಸ್ಮಿಷನ್, ಕ್ಲಚ್ ಆ್ಯಂಡ್ ಟ್ರಾನ್ಸ್ಮಿಷನ್ ಒಂದರಲ್ಲೇ ಬರುತ್ತೆ. ಕ್ಲಚ್ಚು ಮತ್ತು ಟ್ರಾನ್ಸ್ಮಿಷನ್ ಸೊ ಕ್ಲಚ್ ಟ್ರಾನ್ಸ್ಮಿಷನ್ ಆಯಿಲ್ಗೂ ಸಪ್ರೇಟಾಗಿ ಇಂಜಿನಿಗೆ ಸಪ್ರೇಟು, ಟ್ರಾನ್ಸ್ಮಿಷನ್ಗೆ ಕ್ಲಚ್ಗೆ ಸಪ್ರೇಟ್. ಓಕೆ, ಥರ ಇದರಲ್ಲಿ ಏನಿರುತ್ತೆ ಪಿಸರ್ಸ್ ಇರುತ್ತೆ. ಓಕೆ, ಅದಕ್ಕೋಸ್ಕರ ಕಂಪಲ್ಸರಿ ಚೇಂಜ್ ಮಾಡೋದು. ಓಹೋ ಹೋ, ಏನು ಏನು ಪೀಸಸ್ ಅದು? ಇದು ಕ್ಲಚ್ಚಿಂದು, ಕ್ಲಚ್ದು ಗೇರ್ ಇರುತ್ತಲ್ಲ ಅದು. ಓಕೆ, ಗೇರು ಎಂಗೇಜ್ ಆಗುತ್ತೆ, ಡಿಸ್ಎಂಗೇಜ್ ಆಗುತ್ತೆ. ಸೊ ಅದನ್ನು ಇದರಲ್ಲಿ ಸ್ಟೋರ್ ಇದೆ. ಓಕೆ, ಬೋಲ್ಟ್ ಒಳಗಡೆ ಮ್ಯಾಗ್ನೆಟ್ ಇರುತ್ತೆ. ಓಕೆ, ಆ ಮ್ಯಾಗ್ನೆಟಲ್ಲಿ ಎಲ್ಲ ಹಿಡ್ಕೊಳ್ಳುತ್ತೆ. ಓಕೆ, ಸೊ ಕ್ಲಚ್ ಹಾಕಿದಾಗ ಅದು ಪಾರ್ಟಿಕಲ್ಸ್ ಎಲ್ಲ ಅದಕ್ಕೆ ಕೆಳಗಡೆ ಗೇರ್ ಶಿಫ್ಟ್ ಮಾಡಿದಾಗ, ಕ್ಲಚ್ಚಿಂದ ಆಗಲ್ಲ, ಗೇರ್ ಶಿಫ್ಟ್ ಮಾಡಿದಾಗ ಅದು ಪಾರ್ಟಿಕಲ್ಸ್ ಬರುತ್ತೆ ಗೇರ್. ಓಕೆ, ಸೊ ಅದೇ ಇದು ಮೈನ್ಯೂಟ್ ಇರುತ್ತೆ, ಸೊ ನಿಮ್ಗೆ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ಮ್ಯಾಗ್ನೆಟ್ ಅಲ್ಲಿ ಎಲ್ಲ ಈ ಬೋಲ್ಟ್ ಒಳಗಡೆ ಮ್ಯಾಗ್ನೆಟ್ ಇರುತ್ತೆ. ಆ ಬೋಲ್ಟ್ ಒಳಗಡೆ ಮ್ಯಾಗ್ನೆಟ್ ಇರುತ್ತೆ, ತೋರಿಸಿ ಕ್ಲೀನ್ ಮಾಡಿ. ಇದು ಮ್ಯಾಗ್ನೆಟ್ ಇದೆ ಮಧ್ಯದಲ್ಲಿ. ಓ ಓಕೆ ಓಕೆ, ಸೊ ಎಲ್ಲರೂ ಹಾರ್ಲಿ ಡೇವಿಡ್ಸನ್ ಏನು ಕಾಸ್ಟ್ಲಿ ಅಂತ ಹೇಳ್ತಾರಲ್ಲ, ಇದೇ ಕಾರಣಕ್ಕೇ. ಸೊ ಮೈನ್ಯೂಟ್ ಮೈನ್ಯೂಟ್ ಥಿಂಗ್ಸು ಇದರಲ್ಲಿ ಪ್ರೊಸಿಷನಲ್ಲಿ ಮಾಡಿರ್ತಾರೆ. ಈಗ ನೋಡಿ, ಅದು ಕ್ಲಚ್ ಒಳಗಡೆ ನಾವು ಏನೇ ಕ್ಲಚ್ ಹಾಕಿದಾಗ ಕ್ಲಚ್ ಪ್ಲೇಟಿಂದ ಬೀಳೋ ಸ್ಮಾಲ್ ಸ್ಮಾಲ್ ಪಾರ್ಟಿಕಲ್ಸ್ ಎಲ್ಲ ಆ ಮ್ಯಾಗ್ನೆಟಿಗೆ ಬಂದು ಕಚ್ಕೊಳುತ್ತೆ. ಸೊ ಈ ಥರ ಪ್ರೊಸಿಷನ್ ಇಂಜಿನಿಯರಿಂಗು ಗುಡ್. ಸೊ ಲೆಫ್ಟ್ ಔಟ್ ಆಯಿಲ್ಸ್ನೆಲ್ಲ ಡ್ರೈನ್ ಮಾಡ್ತಾ ಇದ್ದಾರೆ ಇವಾಗ. ಸರ್ ಹೇಳಿ. ಇದು ಡ್ರೈನ್ ಬೋಲ್ಟ್ ಇಲ್ಲಿಗೆ ಬರುತ್ತೆ. ಆ್ಯಕ್ಚುಲಿ ಡ್ರೈನ್ ಬೋಲ್ಟ್ ಬರಲ್ಲ, ಅದಕ್ಕೆ ಸೈಡ್ ಟ್ಯಾಂಕ್ ಸೈಡಲ್ಲಿ ಬರುತ್ತೆ. ಸೊ ಹಾಗಾಗಿ ಪೈಪ್ ಕೊಡ್ತಾರೆ, ಪೈಪ್ಗೆ ಅದು ಜಸ್ಟ್ ಬ್ಲಾಕರ್. ಇದೇ ಬೋಲ್ಟ್ ನೀವು ಅಂದ್ಕೊಳ್ಳಿರೋ ಥರ ಬೋಲ್ಟ್ ಥ್ರೆಡ್ ಇರಲ್ಲ, ಅದಕ್ಕೆ ಹಾಕಿ ಕ್ಲ್ಯಾಂಪ್ ಟೈಟ್ ಮಾಡಿ ಕ್ಲ್ಯಾಂಪ್ ಟೈಟ್ ಮಾಡೋದು. ಇದನ್ನು ಫಿಕ್ಸ್ ಮಾಡೋದಿಲ್ಲ, ಇದು ಫಿಕ್ಸ್ ಮಾಡೋದು ಇಲ್ಲಿ ಈ ಕಡೆ ಇರುತ್ತೆ, ಈ ಕಡೆ ಇರುತ್ತೆ. ಇದು ಇದರದ್ದು ಕ್ಲ್ಯಾಂಪ್. ಓಕೆ, ಇದು ಹೋಲ್ಡ್ ಮಾಡಿ ಇಟ್ಕೊಂಡಿರುತ್ತೆ. ಜಸ್ಟ್ ಇಷ್ಟೇ ಅಷ್ಟೇ ಅಷ್ಟೇ. ಇಂಜಿನ್ ಆಯಿಲ್ ತೆಗೆಯೋಕ್ಕೆ ಇಂಜಿನ್ ಆಯಿಲ್ ತೆಗೆದು ಮುಗೀತು. ಅದಾದ್ಮೇಲೆ ಈ ಕಡೆ ಟ್ರಾನ್ಸ್ಮಿಷನ್ ಆಯಿಲ್ಗೆ ಈ ಕಡೆ ತೆಗಿಬೇಕು ಇವಾಗ. ಅಂದ್ರೆ ಇದು ಟ್ರಾನ್ಸ್ಮಿಷನ್ ಆಯಿಲು ಸೇಮ್ ಇಂಜಿನ್ ಆಯಿಲೇ ತುಂಬಿಕೊಳ್ಳುತ್ತೆ ಅಥವಾ ಅದಕ್ಕೆ ಸಪರೇಟ್ ಆಯಿಲ್ ಇರುತ್ತೆ? ಸಪರೇಟ್ ಆಯಿಲ್, ಸಪರೇಟ್ ಆಯಿಲ್ ಅದಕ್ಕೆ. ಅದಕ್ಕೆ ಸಪರೇಟ್, ಇಂಜಿನ್ಗೆ ಸಪರೇಟ್. ಓಕೆ ಓಕೆ, ಎರಡು ಸೇಮ್ ವಿಸ್ಕೋಸಿಟಿ ಇರುತ್ತೆ? ಸೇಮ್ ವಿಸ್ಕೋಸಿಟಿ ಇರುತ್ತೆ. ಅಂದ್ರೆ ಅದು ಬರ್ನ್ ಆಗಿರೋದು ಬೇರೆ ಬೇರೆ ತರ ಇರುತ್ತೆ. ಓಕೆ, ಕ್ಲಚ್ದು ಬೇರೆ ತರ ಬರ್ನ್ ಆಗಿರುತ್ತೆ, ಇಂಜಿನ್ದು ಹೀಟ್ ಆಗ್ತಾ ಇರುತ್ತೆ. ಗೇರ್ದು ಆ ತರ ಹೀಟ್ ಆಗಲ್ಲ, ಜಸ್ಟ್ ಹಿಂಗೇ ಡಿಸ್ಎಂಗೇಜ್ ಆಗುತ್ತಲ್ಲ, ಆ ಪಿಸರ್ಸ್ಗಳಿರುತ್ತೆ. ಓಕೆ, ಇಂಜಿನ್ ಅಲ್ಲಿ ನಿಮ್ಗೆ ವಿಸ್ಕೋಸಿಟಿ ಕಮ್ಮಿ ಆಗ್ತಾ ಇರುತ್ತೆ. ಓಕೆ, ಎಷ್ಟು ಹೀಟ್ ಆಗುತ್ತೆ ಅಷ್ಟು ಬರ್ನ್ ಆಗ್ತಾ ಇರುತ್ತೆ ಒಳಗಡೆನೆ. ಸೊ ಅದಕ್ಕೆ ಸಪ್ರೇಟ್ ಟ್ಯಾಂಕು, ಯಾಕಂದ್ರೆ ಇಂಜಿನ್ನು ಇದು ತುಂಬಾ ದೊಡ್ಡದು. ಓಕೆ, ಸೊ ಇದಕ್ಕೆ ಸ್ಟೋರೇಜ್ ಮಾಡೋದಕ್ಕೆ ಕೆಳಗಡೆ ಏನು ಇಲ್ಲ, ಆಯಿಲ್ ಸ್ಟೋರೇಜ್ ಮಾಡೋಕ್ಕೆ. ಅದಕ್ಕೆ ಅದಕ್ಕೆ ಸಪ್ರೇಟ್ ಆಗಿ ಟ್ಯಾಂಕ್ ಕೊಡಿಸ್ತೀವಿ. ಓಕೆ, ನಾವು ಇವಾಗ ಏರ್ ಫಿಲ್ಟರ್ ಫಿಟ್ ಮಾಡ್ತಾ ಇದ್ದೀವಿ. ಅದನ್ನೇ
ನನಗೆ ಗಾಡಿ ಕೊಟ್ಟಾಗ ಅವರು ಕ್ಲೀನ್ ಮಾಡಿದ್ರೋ ಹೊಸದ ಹಾಕಿದ್ರೋ ಏನು ಗೊತ್ತಿಲ್ಲ. ಇಲ್ಲ ಇಲ್ಲ ಕ್ಲೀನ್ ಮಾಡಿರ್ತಾರೆ. ಸೆಕೆಂಡ್ ತಗೊಂಡೆ. ಇಲ್ಲ ನಾನು ಇದರಲ್ಲೇ ತಾನೆ ಟಸ್ಕರಲ್ಲೇ ತಗೊಂಡೆ ತಗೊಂಡಿದ್ದು. ಹೌದಾ? ಕ್ಲೀನ್ ಆಗಿದ್ದಿರುತ್ತೆ. ಇದು ಇಲ್ಲಿ ಬ್ರೀತರ್ ಪೈಪ್ ಬರುತ್ತೆ ಈ ಸ್ಪೋರ್ಟ್ಸ್ ಟರ್ಗೆಲ್ಲ. ಓಕೆ. ಸೊ ಹಾಗಾಗಿ ಅದು ಬ್ಲಾಕ್ ಆಗುತ್ತೆ. ಕ್ಲೀನ್ ಮಾಡ್ಬೋದಲ್ವಾ ಇದು? ಕ್ಲೀನ್ ಮಾಡ್ಬಿಟ್ಟೆ ಕೊಡ್ತೀವಿ. ಇದಕ್ಕೆ ಕೆ&N ಕ್ಲೀನ್ ಹಾಕಿ ಕ್ಲೀನ್ ಮಾಡಿ. ಯಾರು ಅಷ್ಟೇ ಕಂಪ್ನಿಯಲ್ಲಿ ಆ ಥರ ಕೊಡಲ್ಲ. ಹೌದು ಹೌದು. ಹಾಂ ಗಲೀಜಾಗಿ ಕೊಡಲ್ಲ. ಪ್ರೈಸ್ ಅಲ್ಲ ಅಂತ ಎಷ್ಟು ಗಲೀಜಾಗಿ ಹೋಸತ್ತದ ಇದು. ಮೈ ಬಾ ಗೋಲ್ತನ. ಓಕೆ. ಸೊ ಇದನ್ನ ಕೆ&N ಆಯಿಲ್ ಹಾಕ್ಬಿಟ್ಟು ಕ್ಲೀನ್ ಮಾಡ್ತೀರಾ? ಪವರ್ ಕ್ಲೀನರ್. ಹ್ಞೂ. ಸೊ ಇದು ಕ್ಲೀನರ? ಹಾಂ ಪವರ್ ಕ್ಲೀನರ್. ಏರ್ ಫಿಲ್ಟರ್ ಮಾತ್ರ? ಏರ್ ಫಿಲ್ಟರ್ ಮಾತ್ರ. ಇದು ಹಾಕ್ಬಿಟ್ಟು ಸೊ ಟಾಕ್ಸಿಕ್ ಎಲ್ಲ ರಿಮೂವ್ ಆಗ್ಬಿಡುತ್ತೆ. ಟಾಕ್ಸಿಕ್ ಎಲ್ಲ ರಿಮೂವ್. 10 ಮಿನಿಟ್ಸ್ ಬಿಡಬೇಕು. ಓಕೆ. 10 ಮಿನಿಟ್ಸ್ ಬಿಟ್ಟು ಆಮೇಲೆ ನೀವು ವಾಶ್ ಮಾಡ್ಬೇಕು. ಅಂದ್ರೆ ನಾರ್ಮಲ್ ಪ್ರೆಷರ್ ವಾಶ್ ಅಥವಾ ನಾರ್ಮಲ್ ಪ್ರೆಷರ್ ವಾಶ್? ಪ್ರೆಷರ್ ಫುಲ್ ಬೀಳಬಾರ್ದು. ಪ್ರೆಷರ್ ವಾಶ್ ಫುಲ್ ಬಿಟ್ಟರೆ ನಿಮಗೆ ಒಳಗಡೆ ಅದು ಏನು ಸ್ಪಾನ್ಸರ್ ಆಗುತ್ತೆ. ಹೌದು ಹೌದು ಹೌದು. ಓಪನ್ ಆಗ್ಬಿಡುತ್ತೆ. ಏರ್ ಫಿಲ್ಟರ್ ವೇಸ್ಟ್ ಆಗುತ್ತೆ. ಹೌದು. ಓಕೆ. ಆಯಿಲ್ ಫಿಲ್ಟರ್ ಹೊಸದು ಚೇಂಜ್ ಮಾಡ್ತೀವಿ. ಅಭ್ಯಾಸ ಇಲ್ಲ ಮಾತಾಡಿ. ಆಯಿಲ್ ಫಿಲ್ಟರು ಹೊಸದಾಗ್ತಾ ಇದೀವಿ. ಇದು ಹಳೇದು ನೋಡಿ. ಎವ್ರಿ ಟೈಮು ಇದು ರಿಪ್ಲೇಸ್ ಮಾಡಲೇಬೇಕು. ಯಾಕೆಂದರೆ ಇದು ಒಳಗಡೆ ಎಲ್ಲ ಡಸ್ಟ್ ಇರುತ್ತೆ, ಪಾರ್ಟಿಕಲ್ಸ್ ಇರುತ್ತಲ್ಲ, ಅದು ಸ್ಟೋರ್ ಆಗ್ಬಿಟ್ಟಿರುತ್ತೆ. ಸೊ ಅದನ್ನ ನೋಡಿ, ಹೊಸದು ಇದು ಹಳೇದು. ಓಕೆ. ವಿ ಆರ್ ಫಿಕ್ಸಿಂಗ್ ಇಟ್ ನೌ. ಜಸ್ಟು ಫಸ್ಟು ಇಲ್ಲಿ ಹೋಗಿದ ತಕ್ಷಣನೇ ಓರಿಂಗ್ ಟಚ್ ಆಗುತ್ತೆ. ಫಸ್ಟು ಟಚ್ ಆದಮೇಲೆ 3/4 ಟೈಟ್ ಮಾಡ್ಬೇಕು. 3/4 ಟರ್ನ್, ನಾಟ್ 1 ಟರ್ನ್. 3/4 ಟರ್ನ್ ಟೈಟ್ ಮಾಡ್ಬೇಕು ಟಚ್ ಆದಮೇಲೆ. ಅದು ಓವರ್ ಟೈಟ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ತೆಗಿಯೋಕ್ಕಾಗಲ್ಲ, ಜಾಮ್ ಆಗ್ಬಿಡುತ್ತೆ. ಇದಕ್ಕೆ ಇದೇನು ಬೇಡ, ಟೈಟ್ ಮಾಡಬೇಕು. ಟೈಟ್ ಏನು ಬೇಕಾಗಿಲ್ಲ. ಹೇಳಿ. ಇದು ಮುಂಚೆ ನೋಡಿ ಲಾಸ್ಟ್ ಟೈಮ್ ಹೆಂಗಿತ್ತು, ಇವಾಗ ಕ್ಲೀನ್ ಮಾಡಿದ್ಮೇಲೆ ಅದು ಪವರ್ ಅನ್ನು ಯೂಸ್ ಮಾಡೋದು ಅದಕ್ಕೋಸ್ಕರ. ಓಕೆ. ಕೆ&N ಪವರ್ ಕ್ಲೀನರ್. ಓಕೆ. ಸೊ ಇದನ್ನು ಎಷ್ಟು ಕಿಲೋಮೀಟರ್ಸ್ ತನಕ ಬರುತ್ತೆ? ಅಪ್ ಟು 30,000 ಕಿಲೋಮೀಟರ್ ಬರುತ್ತೆ ಈ ಏರ್ ಫಿಲ್ಟರ್. ಓಕೆ. ಬಟ್ ಪ್ರಾಪರ್ ಮೇಂಟೈನ್ ಮಾಡಿದ್ರೆ ಓಕೆ, ಇಲ್ಲ ಅಂತಂದ್ರೆ ನಿಮಗೆ 10,000 ಹೋಗ್ಬಿಡುತ್ತೆ. ಓಕೆ. ಸೊ ಇವಾಗ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಈಗ ನೆಕ್ಸ್ಟ್ ಎಷ್ಟಕ್ಕೆ ಬಂದು 8,000 ನೆಕ್ಸ್ಟ್ 8,000 ಕ್ಲೀನ್ ಮಾಡಿಸೋದು ಸಾಕು. ಓಕೆ. ಅಲ್ಲಿ ತನಕ ಹೋಗುತ್ತೆ. ಥ್ರಾಟಲ್ ಬಾಡಿ ಕ್ಲೀನರ್ ಇದು. ಏನದು? ಥ್ರಾಟಲ್ ಬಾಡಿ ಕ್ಲೀನರ್, ಕಾರ್ಬನ್ ಕ್ಲೀನರ್. ಸೊ ಅದು ಒಳಗಡೆ ಎಲ್ಲ ಕ್ಲೀನ್ ಆಗುತ್ತೆ. ಓಕೆ. ಕಾರ್ಬನ್ ಫಾರ್ಮೇಷನ್ ಆಗಿರುತ್ತೆ. ಓಕೆ. ಸೊ ಈ ಥರ ಗಲೀಜಾಗಿರುತ್ತೆ. ಸೊ ಅದಕ್ಕೆ ಕ್ಲೀನ್ ಮಾಡೋದು. Thank you.
ಹೌದಾ? ಎಲ್ಲಿ ಓಪನ್ ಮಾಡಿದ್ದೀವಲ್ಲ ಇದು? ಹೌದಾ? ನಾನು ಈ ಗಾಡಿ ತಗ್ಸೇ ಇಲ್ಲ, ಈಗ ಹಂಗೆ ಕೊಟ್ಟಿರ್ಲಿಲ್ವೇನೋ. ಯಾವ್ದಾರ ಮಿಸ್ ಆಗೋ ಚಾನ್ಸ್ ಇಲ್ಲ ಇಲ್ಲ, ಯಾಕೆ ಇದು ಹಿಂಗೆ ಇತ್ತು. ಹೌದಾ? ಅವಾಗಿಂದನೂ ಹಿಂಗೆ ಇತ್ತು.